ओम शांति। स्वयं मनस्सन्नु वंदे दृढ़ संकल्पदल्लि स्थित माडिकोळ्ळि। नानीक सूक्ष्म देवता स्वरूपद अनुभवन्नु माडबेकु। ಮನಸ್ಸು ಮತ್ತು ಬುದ್ಧಿಯನ್ನು ದೇಹ ಸಹಿತವಾಗಿ ಸರ್ವ ಕರ್ಮೇಂದ್ರಿಯದಿಂದ ಭಿನ್ನ ಮಾಡಿಕೊಂಡು ಸೂಕ್ಷ್ಮ ಸ್ವರೂಪದಲ್ಲಿ ಸ್ವಯಂನ್ನು ಸ್ಥಿತ ಮಾಡಿಕೊಂಡು ಈ ದೇಹ ಮತ್ತು ದೇಹದ ಜಗತ್ತಿನಿಂದ ದೂರ ಆಗಿ ನನ್ನ ಅವ್ಯಕ್ತ ಲೋಕದ ಕಡೆ ನಾನು ಹಾರುತ್ತಿದ್ದೇನೆ। ಉಮಂಗುತ್ಸಾಹದ ರೆಕ್ಕೆಯ ಮೂಲಕ ಪರಮಾತ್ಮ ತಂದೆಯ ಜೊತೆ ಮಧುರ ಮಿಲನವನ್ನು ಮಾಡುವುದಕ್ಕೋಸ್ಕರ ಮೇಲೆ ಹಾರುತ್ತ ಸ್ವಯಂನ್ನು ಸೂಕ್ಷ್ಮ ವತನದಲ್ಲಿ ಸ್ಥಿತ ಮಾಡಿಕೊಂಡಿದ್ದೇನೆ। ಸೂಕ್ಷ್ಮ ವತನದಲ್ಲಿ ನನ್ನ ಸಂಪೂರ್ಣ ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ವಯಂನ್ನು ನೋಡಿಕೊಳ್ಳುತ್ತಿದ್ದೇನೆ। ನಾಲ್ಕು ಕಡೆ ಬೆಳದಿಂಗಳ ಸಮಾನ ಪ್ರಕಾಶ ಇದೆ। ನಿಧಾನವಾಗಿ ಸೂಕ್ಷ್ಮ ದೇವತೆಯಾದ ನಾನು ಅವ್ಯಕ್ತ ಬಾಪ್ತಾದರವರ ಸಮ್ಮುಖದಲ್ಲಿ ಸ್ವಯಂನ್ನು ನೋಡಿಕೊಳ್ಳುತ್ತಿದ್ದೇನೆ। ಅವ್ಯಕ್ತ ಬಾಪ್ತಾದ ಪ್ರಕಾಶ ಸ್ವರೂಪವಾದ ಕಮಲದ ಆಸನದ ಮೇಲೆ ವಿರಾಜಮಾನ ಆಗಿದ್ದಾರೆ। ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಮುಗುಳ್ ನಗುತ್ತ ಆತ್ಮನಾದ ನನಗೆ ಅಪಾರ ಪ್ರೀತಿಯ ದೃಷ್ಟಿಯನ್ನು ನೀಡುತ್ತಾ ನನ್ನನ್ನು ಪರಿವರ್ತನೆ ಮಾಡುತ್ತಿದ್ದಾರೆ। ನಿಧಾನವಾಗಿ ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ವಯಂನ್ನು ನೋಡಿಕೊಳ್ಳುತ್ತಿದ್ದೇನೆ। ಪರಮಾತ್ಮ ತಂದೆ ಮತ್ತು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ನಾನು ಸಂಪೂರ್ಣ ಹಗುರತೆಯ ಅನುಭವವನ್ನು ಮಾಡುತ್ತಿದ್ದೇನೆ।
ನನ್ನ ನಾಲ್ಕೂ ಕಡೆ ಪ್ರಕಾಶದ ಪ್ರಭಾಮಂಡಲ ಹರಡಿದೆ. ಆ ಪ್ರಕಾಶದ ಪ್ರಭಾಮಂಡಲದಲ್ಲಿ ನಾನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ವಿರಾಜಮಾನನಾಗಿದ್ದೇನೆ. ಪರಮಾತ್ಮ ಶಿವತಂದೆ ಬ್ರಹ್ಮಾತಂದೆಯ ನಯನಗಳ ಮೂಲಕ ಅಪಾರ ಪ್ರೀತಿಯನ್ನು ನನಗೆ ನೀಡುತ್ತಿದ್ದಾರೆ. ನಾನು ಆತ್ಮ, ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿದ್ದೇನೆ. ಪರಮಾತ್ಮ ತಂದೆಯ ಜೊತೆ ನಯನದ ಮೂಲಕ ಮಿಲನವನ್ನು ಮಾಡುತ್ತಾ ನಾನು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶನಾಗಿದ್ದೇನೆ. ಪರಮಾತ್ಮ ತಂದೆಯ ಪ್ರೀತಿಯನ್ನು ಪರಮಾತ್ಮ ತಂದೆಯ ಸ್ನೇಹವನ್ನು ನಾನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ. ಇದು ಎಷ್ಟು ಸುಂದರವಾದ ಅನುಭವವಾಗಿದೆ. ಪರಮಾತ್ಮ ತಂದೆಯ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಪರಮಾತ್ಮನ ಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ನಾನು ಸ್ವಯಂನ್ನು ಶಕ್ತಿಶಾಲಿ ಆತ್ಮ ಎಂದು ಅನುಭವ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆಯ ಶಕ್ತಿಶಾಲಿ ದೃಷ್ಟಿಯಲ್ಲಿ ಸರ್ವಶಕ್ತಿಗಳು ಸಮಾವೇಶ ಆಗಿದೆ. ಪರಮಾತ್ಮ ತಂದೆಯ ನಯನದಿಂದ ಅನಂತ ಶಕ್ತಿಯ ಕಿರಣಗಳು ಸೂಕ್ಷ್ಮ ದೇವತೆಯಾದ ನನ್ನ ಮೇಲೆ ಬೀಳುತ್ತಾ ಇದೆ. ಅನಂತ ಶಕ್ತಿಯಿಂದ ನಾನು ಸಂಪನ್ನನಾಗುತ್ತಿದ್ದೇನೆ. ಈ ಶಕ್ತಿಯಲ್ಲಿ ಸರ್ವ ವರದಾನಗಳು ಕೂಡ ಸಮಾವೇಶ ಆಗಿದೆ. ವರದಾತನಾದ ಪರಮಾತ್ಮ ತಂದೆಯಿಂದ ಅಪಾರ ವರದಾನಗಳನ್ನು ಪಡೆದು ನಾನು ಸ್ವಯಂ ವರದಾನಿ ಮೂರ್ತಿಯಾಗುತ್ತಿದ್ದೇನೆ.
ಪರಮಾತ್ಮನ ಆಶೀರ್ವಾದದ ಹಸ್ತ ನನ್ನ ಶಿರದ ಮೇಲಿದೆ. ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಸ್ವಯಂನ್ನು ಪರಿಪೂರ್ಣ ಆತ್ಮ ಎಂದು ಅನುಭವ ಮಾಡುತ್ತಿದ್ದೇನೆ. ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಸಂಪನ್ನನಾಗಿದ್ದೇನೆ. ಪರಮಾತ್ಮನ ಶಕ್ತಿಶಾಲಿ ಕಿರಣಗಳಲ್ಲಿ ಸರ್ವ ಗುಣಗಳು ಸಮಾವೇಶ ಆಗಿದೆ. ಪರಮಾತ್ಮ ತಂದೆಯಿಂದ ಅಪಾರ ಗುಣಗಳ ಶಕ್ತಿಯನ್ನು ಪಡೆದು ನಾನು ಆತ್ಮ ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೇನೆ. ಎಷ್ಟು ಭಿನ್ನವಾದಂತಹ ಅನುಭವ ಇದಾಗಿದೆ. ಪರಮಾತ್ಮ ತಂದೆಯಿಂದ ಅನಂತ ಶಕ್ತಿಯ ಕಿರಣಗಳನ್ನು ಪಡೆದು ಸದಾಕಾಲಕ್ಕೋಸ್ಕರ ನನ್ನಲ್ಲಿರುವ ಅವಗುಣಗಳನ್ನು ಸಮಾಪ್ತಿ ಮಾಡುತ್ತಿದ್ದೇನೆ. ಅವಗುಣಗಳಿಂದ ಮುಕ್ತ ಆಗಿ ನಾನು ಸರ್ವಶಕ್ತಿಗಳಿಂದ ಸಂಪನ್ನ ಆಗಿದ್ದೇನೆ. ವರದಾತನಾದ ಪರಮಾತ್ಮ ತಂದೆ ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ಪರಮಾತ್ಮ ತಂದೆಯಿಂದ ಅನಂತ ವರದಾನಗಳು ನನಗೆ ಪ್ರಾಪ್ತಿಯಾಗುತ್ತಿದೆ. ವರದಾತನಿಂದ ವರದಾನವನ್ನು ಪಡೆದು ನಾನು ಧನ್ಯತೆಯ ಅನುಭವ ಮಾಡುತ್ತಿದ್ದೇನೆ. ಆತ್ಮನಾದ ನಾನು ಮಹಾನ್ ಭಾಗ್ಯಶಾಲಿ ಆಗಿದ್ದೇನೆ.
ವರದಾತನ ವರದಾನದಿಂದ ಸಂಪನ್ನ ಆಗಿದ್ದೇನೆ. ಪರಮಾತ್ಮ ತಂದೆಯ ಆಶೀರ್ವಾದ ನನಗೆ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ನನಗೆ ವರದಾನವನ್ನು ನೀಡುತ್ತಾ ನನ್ನನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಸರ್ವಶ್ರೇಷ್ಠ ಶಿಲ್ಪಿಯಾಗಿ ನನ್ನ ದಿವ್ಯ ಸ್ವರೂಪದ ನಿರ್ಮಾಣವನ್ನು ಮಾಡುತ್ತಿದ್ದಾರೆ. ಪ್ರತ್ಯಕ್ಷತೆಯ ಪರದೆ ತೆರೆಯುವುದಕ್ಕಿಂತ ಮೊದಲೇ ನನ್ನನ್ನು ಸಂಪೂರ್ಣ ಸಂಪನ್ನ ಆತ್ಮನನ್ನಾಗಿ ಮಾಡುತ್ತಿದ್ದಾರೆ. ಭಿನ್ನ ಭಿನ್ನ ಪ್ರಕಾರದ ಶಕ್ತಿಯನ್ನು ನನಗೆ ನೀಡಿ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ. ಗುಣಗಳ ಭಂಡಾರನಾದ ಪರಮಾತ್ಮ ತಂದೆ ವಿಭಿನ್ನ ಗುಣಗಳನ್ನು ನನಗೆ ನೀಡಿ ನನ್ನನ್ನು ಗುಣಸ್ವರೂಪ ಆತ್ಮನನ್ನಾಗಿ ಮಾಡುತ್ತಿದ್ದಾರೆ. ನನ್ನ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಪರಮಾತ್ಮ ತಂದೆ ದಿವ್ಯತೆಯ ಹೊಳಪನ್ನು ತುಂಬುತ್ತಿದ್ದಾರೆ. ಶಿಲ್ಪಿ ಆದಂತಹ ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ರಚನೆ ನಾನಾತ್ಮನಾಗಿದ್ದೇನೆ. ಭಾಗ್ಯ ವಿಧಾತ ಪರಮಾತ್ಮ ತಂದೆ
ಸರ್ವಶ್ರೇಷ್ಠ ಭಾಗ್ಯವನ್ನು ನನಗೆ ನೀಡುತ್ತಿದ್ದಾರೆ. ಭಾಗ್ಯವಿದಾತ ಆದ ತಂದೆಯ ಮೂಲಕ ನನ್ನ ಭಾಗ್ಯ ಬೆಳಗುತ್ತಾ ಇದೆ. ಸ್ವಯಂ ಭಾಗ್ಯವಿದಾತ ತಂದೆ, ನನ್ನ ಭಾಗ್ಯವನ್ನು ಬರೆಯುತ್ತಿದ್ದಾರೆ. ಭಾಗ್ಯವಿದಾತನ ಮೂಲಕ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಂಡು ನಾನು ಪರಮಾತ್ಮ ತಂದೆಯ ಸಮಾನ ಆಗುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯ ಬಾಹುಗಳಲ್ಲಿ ಸಮಾವೇಶ ಆಗಿ ಪರಮಾತ್ಮನ ನಿಸ್ವಾರ್ಥ ಪ್ರೀತಿಯ ಅನುಭವವನ್ನು ಮಾಡುತ್ತ ಜಗತ್ತನ್ನೇ ಮರೆತಿದ್ದೇನೆ. ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿರುವ ನಾನು ಆತ್ಮ ಭಕ್ತರ ಕೂಗನ್ನು ಕೇಳಿ ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆ ಸರ್ವ ಭಕ್ತರ ಬಳಿ ಹೋಗುತ್ತಿದ್ದೇನೆ. ದಿವ್ಯವಾದ ಸೂಕ್ಷ್ಮ ದೇವತಾ ಸ್ವರೂಪದ ಮೂಲಕ ಸರ್ವ ಶಕ್ತಿಗಳನ್ನು ಸರ್ವ ಭಕ್ತ ಆತ್ಮರಿಗೆ ನೀಡುತ್ತಿದ್ದೇನೆ. ನನ್ನ ಮಸ್ತಕದಿಂದ ನನ್ನ ನಯನಗಳ ಮೂಲಕ ಸರ್ವಶಕ್ತಿಗಳ ಪ್ರವಾಹ ಇಡೀ ಜಗತ್ತಿನಲ್ಲಿ ಹರಡುತ್ತಿದೆ. ಭಕ್ತರಿಗೂ ಶಕ್ತಿ ಪ್ರಾಪ್ತಿಯಾಗುತ್ತಿದೆ. ಇದು ಎಂತಹ ಸುಂದರ ಅನುಭವವಾಗಿದೆ.
ಸತ್ಯ ಮನಸ್ಸಿನಿಂದ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುವ ಸರ್ವ ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ. ತಾತನ ಮಗುವಾದ ನಾನು ಮಾಸ್ಟರ್ ದಾತಾಗಿ ಸರ್ವ ಆತ್ಮರಿಗೂ ಸದಾ ಕಾಲಕ್ಕೋಸ್ಕರ ಸುಖ ಶಾಂತಿಯನ್ನು ನೀಡುತ್ತಿದ್ದೇನೆ. ತಾತನ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಈ ಸ್ವರೂಪ ಎಂತಹ ಆನಂದವನ್ನು ನೀಡುವಂತಹ ಸ್ವರೂಪ ಆಗಿದೆ. ಪರಮಾತ್ಮ ತಂದೆಯ ಜೊತೆ ಪುನಃ ನಾನು ಸೂಕ್ಷ್ಮ ವತನಕ್ಕೆ ಹೋಗುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪುನಃ ಸ್ಥಿತ ಆಗಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ನಾನು ಸಂಪೂರ್ಣ ಹಗುರತೆಯ ಅನುಭವವನ್ನು ಮಾಡುತ್ತಿದ್ದೇನೆ. ಆತ್ಮ ಸಂತೃಪ್ತಿಯ ಅನುಭವ ನನಗಾಗುತ್ತಿದೆ. ಸೂಕ್ಷ್ಮ ದೇವತೆಯಾದ ನಾನು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನೆ. ವರದಾತನ ವರದಾನವನ್ನು ಪಡೆದು ವರದಾನಗಳಿಂದ ಸಂಪನ್ನ ಆದಂತಹ ವರದಾನಿ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯ ಪ್ರೀತಿಯ ದೃಷ್ಟಿಯನ್ನು ಪಡೆಯುತ್ತ ಆ ಪ್ರೀತಿ
ಶಕ್ತಿಯ ಕಿರಣಗಳಲ್ಲಿ ಸಮಾವೇಶ ಆಗಿದ್ದೇನೆ. ಇದು ಎಂತಹ ಅಲೌಕಿಕ ಅನುಭವವಾಗಿದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಇಂತಹ ಶ್ರೇಷ್ಠ ಕೃಪೆಗೆ ಪಾತ್ರನಾಗಿದ್ದೇನೆ. ನನಗೆ ಅತೀಂದ್ರಿಯ ಸುಖದ ಅನುಭವವಾಗುತ್ತಿದೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಸದಾ ನನ್ನ ಜೊತೆಗಾರ ಆಗಿ ನನ್ನ ಜೊತೆಗೇ ಇದ್ದಾರೆ. ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತ ಸೂಕ್ಷ್ಮ ದೇವತೆಯಾದ ನಾನು ಪುನಃ ಈ ಸಾಕಾರ ಸೃಷ್ಟಿಯಲ್ಲಿ ಈ ಸ್ಥೂಲ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನೀಗ ಈ ಜಗತ್ತಿನಿಂದ ಭಿನ್ನ ಆದ ಸರ್ವ ಬಂಧನಗಳಿಂದ ಮುಕ್ತ ಆದ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಓಂ ಶಾಂತಿ.